ಮುಂಬೈನಲ್ಲಿ ಮತ್ತೆ ನಡೆಯಲಿಲ್ಲ ಡೆಲ್ಲಿ ಧಮಾಕ. ಕ್ಯಾಪಿಟಲ್ಸ್ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಸೊನ್ನೆ ಮೇಲೆ ಸೊನ್ನೆ ಸುತ್ತಿದ್ದಕ್ಕೆ ಬುಮ್ರಾ ಬೋಲ್ಟ್ ದಾಳಿಗೆ ನಡುಗಿ ಹೋಯ್ತು ಶ್ರೇಯಸ್ ಪಡೆ. ಫಲ ನೀಡಲಿಲ್ಲ ಸ್ಟೋನಿಸ್ ಏಕಾಂಗಿ ಹೋರಾಟ. ಇದು IPL ಮೊದಲ ಕ್ವಾಲಿಫೈಯರ್ ಪಂದ್ಯದ ಸಾರಾಂಶ. ಹಾಗಾದ್ರೆ ದುಬೈನಲ್ಲಿ ನಡೆದಂತಹ ಮೊದಲ ಕ್ವಾಲಿಫೈಯರ್ ಪಂದ್ಯದ ಸಾರಾಂಶವೇನು, ಈ ಪಂದ್ಯದ ಹೈಲೈಟ್ಸ್ ಏನೇನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಹುಮುಖ್ಯ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಪರಿಣಾಮ ಬ್ಯಾಟಿಂಗ್ ಆರಂಭಿಸಿದ ಮುಂಬೈ ಇಂಡಿಯನ್ಸ್ ತಂಡ ಆರಂಭದಲ್ಲಿ ಆಘಾತಕ್ಕೆ ಒಳಗಾಯಿತು. ಆರಂಭಿಕ ಆದಂತಹ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ವಿಕೆಟ್ ಅನ್ನ ಆರಂಭದಲ್ಲೇ ಕಳೆದುಕೊಂಡಿತು. ಆದರೂ ಕೂಡ ತಂಡ ಧೃತಿಗೆಡದೆ ಒಂದು ಉತ್ತಮವಾದಂತಹ ಮೊತ್ತವನ್ನ ಕಲೆ ಹಾಕಿತು. ಕ್ವಿಂಟನ್ ಡಿಕಾಕ್ 40, ಸೂರ್ಯಕುಮಾರ್ ಯಾದವ್ 51, ಇಶನ್ ಕಿಶನ್ 55, ಜೊತೆಗೆ ಡೆತ್ ಓವರ್ ನಲ್ಲಿ ಪಾಂಡ್ಯ ಬಿರುಸಿನ ಆಟ ಮುಂಬೈ ಇಂಡಿಯನ್ಸ್ ತಂಡವನ್ನ ದೊಡ್ಡ ಮೊತ್ತ ಕಲೆ ಹಾಕುವಂತೆ ಮಾಡಿತು. ನಿಗದಿತ 20 ಓವರ್ ಗಳಲ್ಲಿ 5 ವಿಕೆಟ್ ಕಳೆದುಕೊಂಡಂತಹ ಮುಂಬೈ ಇಂಡಿಯನ್ಸ್ ತಂಡ ಬರೋಬ್ಬರಿ 200 ರನ್ ಗಳನ್ನ ಕಲೆ ಹಾಕಿತು. ಈ ಮೂಲಕ ಡೆಲ್ಲಿ ಗೆಲುವಿಗೆ 201 ರನ್ ಗಳ ಟಾರ್ಗೆಟ್ ನೀಡಿತು. ಡೆಲ್ಲಿ ಪರ ಸ್ಪಿನ್ನರ್ ಅಶ್ವಿನ್ 3 ವಿಕೆಟ್ ಪಡೆದಿದ್ದು ಬಿಟ್ರೆ ಉಳಿದ ಎಲ್ಲಾ ಬೌಲರ್ ಗಳು ಕೂಡ ದುಬಾರಿ ಎನಿಸಿಕೊಂಡ್ರು. ಮುಂಬೈ ಇಂಡಿಯನ್ಸ್ ನೀಡಿದಂತಹ 201 ರನ್ ಗಳ ಟಾರ್ಗೆಟ್ ಬೆನ್ನತ್ತಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಪಡೆ ಆರಂಭದಲ್ಲಿ ಮುಗಿಸಿತು. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಸೊನ್ನೆ ಮೇಲೆ ಸೊನ್ನೆ ಸುತ್ತಿದ್ರು, ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಡಕ್ ಔಟ್ ಆಗಿ ಪೆವಿಲಿಯನ್ ಸೇರಿದ್ರು. ಮುಂಬೈ ವೇಗಿ ಟ್ರೆಂಟ್ ಬೋಲ್ಟ್ ಎಸೆದಂತಹ ಇನ್ನಿಂಗ್ಸ್ ನ ಮೊದಲ ಓವರ್ ನ ಎರಡನೇ ಎಸೆತದಲ್ಲಿ ಪೃಥ್ವಿ ಶಾ ವಿಕೆಟ್ ಕೀಪರ್ ಕ್ವಿಂಟನ್ ಡಿಕಾಕ್ಗೆ ಕ್ಯಾಚ್ ಇತ್ತು ಓವರ್ ನಡೆದ್ರೆ, ನಂತರ 5ನೇ ಎಸೆತದಲ್ಲಿ ಅಜಿಂಕ್ಯ ರಹಾನೆ LBW ಬಲಿಯಾಗಿ ಪೆವಿಲಿಯನ್ ಸೇರಬೇಕಾಯಿತು. ಮೊದಲ ಓವರ್ ನಲ್ಲಿ ಯಾವುದೇ ರನ್ ಬಿಟ್ಟುಕೊಡದೆ ಬೋಲ್ಟ್ ಡೆಲ್ಲಿ ತಂಡದ ಎರಡು ಪ್ರಮುಖ ಬ್ಯಾಟ್ಸ್ಮನ್ ಗಳನ್ನ ಪೆವಿಲಿಯನ್ ಗಟ್ಟಿದ್ರು. ನಂತರ ಡೆಲ್ಲಿ ಪರ ಎರಡನೇ ಓವರ್ ದಾಳಿಗೆ ಇಳಿದಿದ್ದು ಬುಮ್ರಾ. ಬುಮ್ರಾ ಅವರು ಎಸೆದ ಎರಡನೇ ಎಸೆತದಲ್ಲೇ ಶಿಖರ್ ಧವನ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು. ಈ ಮೂಲಕ ಈ ಸೀಸನ್ ನಲ್ಲಿ ಡೆಲ್ಲಿ ತಂಡ ಖಾತೆ ತೆರೆಯೋದಕ್ಕೂ ಮುನ್ನ 3 ವಿಕೆಟ್ ಕಳೆದುಕೊಂಡಂತಹ ಒಂದು ವಿಶಿಷ್ಟ ದಾಖಲೆಯನ್ನು ಸಹಿತ ನಿರ್ಮಾಣ ಮಾಡಿತು. ಮುಂದೆ ಬಂದಂತಹ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಮತ್ತೆ ರಿಷಬ್ ಪಂತ್ ಕೂಡ ಸ್ಕ್ರೀನ್ಸ್ ನಲ್ಲಿ ನಿಂತು ಮುಂಬೈ ತಂಡದ ಬೌಲರ್ ಗಳನ್ನ ಎದುರಿಸುವಂತಹ ಧೈರ್ಯವನ್ನ ತೋರಲಿಲ್ಲ. ಸ್ಕ್ರೀನ್ಸ್ ನಲ್ಲಿ ನಿಂತು ತಂಡಕ್ಕೆ ಆಸರೆ ಆಗಬೇಕಾದಂತಹ ಇಬ್ಬರು ಕೂಡ ತಮ್ಮ ಜವಾಬ್ದಾರಿಯನ್ನ ಮರೆತು ಪೆವಿಲಿಯನ್ ಗೆ ಸೇರಿದ್ರು. ಇವರಿಂದಲೂ ಕೂಡ ಒಂದು ದೊಡ್ಡ ಇನ್ನಿಂಗ್ಸ್ ಮೂಡಿ ಬರದೇ ಇರೋದು ಡೆಲ್ಲಿ ತಂಡದ ಸೋಲು ಆರಂಭದಲ್ಲೇ ಕನ್ಫರ್ಮ್ ಆಯಿತು. ಡೆಲ್ಲಿ ತಂಡ 20 ರನ್ ಗಳಿಸುವಷ್ಟರಲ್ಲೇ ಟಾಪ್ ಆರ್ಡರ್ ನ 4 ಬ್ಯಾಟ್ಸ್ಮನ್ ಗಳನ್ನ ಕಳೆದುಕೊಂಡಾಗಿತ್ತು. ಇನ್ನು 41 ರನ್ ಆಗುವಷ್ಟರಲ್ಲಿ 5ನೇ ವಿಕೆಟ್ ಕೂಡ ಪತನವಾಗಿತ್ತು. ಈ ಮೂಲಕ ಡೆಲ್ಲಿ ತಂಡ 100ರ ಗಡಿಯನ್ನು ಮುಟ್ಟುವುದೇ ಒಂದು ಅನುಮಾನ ಎನ್ನುವಂತಾಯಿತು. ಈ ವೇಳೆ ಜೊತೆಯಾದಂತಹ ಮಾರ್ಕ್ ಸ್ಟೋನಿಸ್ ಮತ್ತೆ ಅಕ್ಷರ್ ಪಟೇಲ್ ಡೆಲ್ಲಿ ತಂಡಕ್ಕೆ ಸಂಜೀವಿನಿ ಅಂತಹ ಒಂದು ಇನ್ನಿಂಗ್ಸ್ ನ ನೀಡಿದ್ರು. 6ನೇ ವಿಕೆಟ್ ಗೆ ಜೊತೆಯಾದ ಈ ಜೋಡಿ 71 ರನ್ ಗಳ ಒಂದು ಜೊತೆಯಾಟ ನೀಡುವ ಮೂಲಕ ತಂಡವನ್ನ ಹೀನಾಯ ಸೋಲಿನಿಂದ ಪಾರು ಮಾಡಿದ್ರು ಅಂತ ಹೇಳಬಹುದು. ತಂಡದ ಮೊತ್ತ 112 ಆಗಿದ್ದಾಗ 65 ರನ್ ಗಳಿಸಿದಂತಹ ಸ್ಟೋನಿಸ್ ಅವರು ಬುಮ್ರಾ ಅವರ ಎಸೆತದಲ್ಲಿ ಕ್ಲೀನ್ ಬೌಲ್ಡ್ ಆದರು. ಈ ಮೂಲಕ ಡೆಲ್ಲಿಯ 6ನೇ ವಿಕೆಟ್ ಪತನವಾಯಿತು. ನಂತರ ಬಂದಂತಹ ಸ್ಯಾಮ್ ಕೂಡ ಬುಮ್ರಾ ಅವರ ಅದೇ ಓವರ್ ನಲ್ಲಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿದ್ರು. ಇನ್ನು 42 ರನ್ ಗಳಿಸಿದಂತಹ ಅಕ್ಸರ್ ಪಟೇಲ್ ಪೊಲಾರ್ಡ್ ಗೆ ವಿಕೆಟ್ ಒಪ್ಪಿಸಿದ್ರು. ಅಂತಿಮವಾಗಿ ಡೆಲ್ಲಿ ತಂಡ 8 ವಿಕೆಟ್ ಗಳನ್ನ ಕಳೆದುಕೊಂಡು 20 ಓವರ್ ಗಳಲ್ಲಿ 143 ರನ್ ಗಳನ್ನಷ್ಟೇ ಗಳಿಸಿತು. ಈ ಮೂಲಕ ಮುಂಬೈ ಎದುರು 57 ರನ್ ಗಳ ಸೋಲನ್ನು ಅನುಭವಿಸಿತು. ಮುಂಬೈ ಪರ ಬೌಲಿಂಗ್ ನಲ್ಲಿ ಮಿಂಚಿದ್ದು ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ ಮತ್ತೆ ಟ್ರೆಂಟ್ ಬೋಲ್ಟ್. ಟ್ರೆಂಟ್ ಬೋಲ್ಟ್ 2 ವಿಕೆಟ್ ಗಳನ್ನ ಪಡೆದ್ರೆ ಬುಮ್ರಾ ಬರೋಬ್ಬರಿ 4 ವಿಕೆಟ್ ಗಳನ್ನ ಪಡೆದುಕೊಂಡ್ರು. ಇನ್ನು ಉಳಿದ 2 ವಿಕೆಟ್ ಗಳಲ್ಲಿ ರಾಹುಲ್ ಚಹಾರ್ 1 ಮತ್ತೆ ಪೊಲಾರ್ಡ್ 1 ವಿಕೆಟ್ ಗಳನ್ನ ಪಡೆದುಕೊಂಡ್ರು. ಒಟ್ಟಾರೆ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ ರೋಹಿತ್ ಪಡೆ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಸೋತಂತಹ ಡೆಲ್ಲಿ ತಂಡಕ್ಕೆ ಮತ್ತೊಂದು ಅವಕಾಶ ಸಿಗಿದೆ. ಬೆಂಗಳೂರು ಮತ್ತು ಹೈದರಾಬಾದ್ ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯುತ್ತಿದೆ. ಈ ಪಂದ್ಯದಲ್ಲಿ ಗೆಲುವು ದಾಖಲಿಸುವ ತಂಡದ ವಿರುದ್ಧ ಡೆಲ್ಲಿ ತಂಡ ಮತ್ತೆ ಭಾನುವಾರ 2ನೇ ಕ್ವಾಲಿಫೈಯರ್ ನಲ್ಲಿ ಕಣಕ್ಕಿಳಿದೆ. ಎಸ್ ವೀಕ್ಷಕರೇ, ಮುಂಬೈ ಇಂಡಿಯನ್ಸ್ ಎಂತು ಫೈನಲ್ ಗೆ ಎಂಟ್ರಿ ಆಗಿದ್ದಾಯ್ತು. ಇನ್ನೊಂದು ತಂಡ ಫೈನಲ್ ಗೆ ಎಂಟ್ರಿ ಕೊಡೋದು ಯಾವುದು, ಬೆಂಗಳೂರು SRH ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್? ಈ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.